ನಮಸ್ಕಾರ ಆತ್ನಿವೀಕ್ಷಕರೇ ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್ ಬಿ ಪಿ ಕಾಯಿಲೆ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ ಹಿಂದೆ ಸುಮಾರು ಒಂದು ಐವತ್ತು ಅರವತ್ತು ವಯಸ್ಸಾದ ನಂತರ ಸಾಧಾರಣವಾಗಿ ನಿಮಗೆ ಬಿ ಪಿ ಇದೆಯಾ ಶುಗರ್ ಇದೆಯಾ ಅಂತ ಕೇಳ್ತಾ ಇದ್ವಿ ಆದರೆ ಇತ್ತೀಚೆಗೆ ಸಣ್ಣ ವಯಸ್ಕರು ಬಂದಾಗಲೇ ಕೂಡ ಕೇಳುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮೂವತ್ತು ಮೂವತ್ತೆರಡನೇ ವಯಸ್ಸಿನಲ್ಲೂ ಕೂಡ ಅಧಿಕ ರಕ್ತದೊತ್ತಡ ಬಿ ಪಿ ಕಾಯಿಲೆ ಬರುವುದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ ಬಿ ಪಿ ಸ್ವಲ್ಪ ಏರುಪೇರಾದ ತಕ್ಷಣ ಬಿ ಪಿ ಮಾತ್ರೆ ಸ್ಟಾರ್ಟ್ ಮಾಡಬೇಕೋ ಮಾಡಬಾರ್ದು ಅನ್ನೋದು ಒಂದು ಅಲ್ಲಿ ಸುಮಾರು ಜನ ನಮ್ಮ ಯುವಕರು ಇವಾಗ ಇದ್ದಾರೆ ಇಂಥವರಿಗಾಗಿ ಒಂದು ಬಿ ಪಿ ಯಾಕೆ ನಿಮಗೆ ಬರ್ತಾ ಇದೆ ನೀವು ಬಿ ಪಿ ಮಾತ್ರ ಸ್ಟಾರ್ಟ್ ಮಾಡಬೇಕಾ ನಿಮಗೆ ರಿಸ್ಕ್ ಯಾವ ರೀತಿ ಕಾಣಿಸ್ಕೊಡುತ್ತೆ ಅಥವಾ ನೀವು ನ್ಯಾಚುರಲ್ ಆಗಿ ಮನೇಲಿ ಏನಾದ್ರು ಮಾಡಿಕೊಂಡು ಬಿ ಪಿನ ಇಟ್ಕೊಂಡ್ಬಿಟ್ಟು ನೀವು ಮಾತ್ರೆ ತಗೊಳ್ಳುವಂತ ಪರಿಸ್ಥಿತಿನ ಸ್ವಲ್ಪ ಮುಂದೂಡ್ಬೌದಾ ಅದರಲ್ಲಿ ಹಿಂದೆ ಇರುವಂಥ ಒಂದು ವೈಜ್ಞಾನಿಕ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋ ಮುಖಾಂತರ ಹಂಚಿಕೊಳ್ಳಲಿಕ್ಕೆ ನಿಮ್ಮೊಂದೇ ಬಂದೇನೆ ನೋಡಿ ವೀಕ್ಷಕರೇ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂದರೆ ಸಾಧಾರಣವಾಗಿ ಈಗ ಮೂವತ್ತು ಮೂವತ್ತೈದನೇ ವಯಸ್ಸಿನಲ್ಲಿ ಇತ್ತೀಚೆಗೆ ಬಿ ಪಿ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಸುಮಾರು ಕಾರಣಗಳಿದೆ ಒಂದು ಎರಡು ಅಂತ ಹೇಳಿಕ್ಕೆ ಬರಲ್ಲ ಆದರೆ ಒಂದು ನೋಡಿ ವೀಕ್ಷಕರ ಏನಂತ ಹೇಳಿದ್ರೆ ಈ ಬಿ ಪಿ ಕಾಯಿಲೆಗೆ ಸಾಧಾರಣವಾಗಿ ಯಾವುದು ಸಿಂಪ್ಟಮ್ಸ್ ಅಂದರೆ ಲಕ್ಷಣಗಳೇ ಇರೋಲ್ಲ ತೀರಾ ಅಪರೂಪಕ್ಕೆ ತಲೆನೋವು ಬರ್ತಾ ಇರಬಹುದು ತಲೆನೋವು ನೋವು ಅಂದ್ಕೊಂಡು ತಲೆ ಮತ್ತೆ ತಗೊಳ್ತಾ ಇರ್ತೀರ ಒಂದೊಂದ್ಸಲ ತಲೆ ಸುತ್ತ ಬರುವಂತಿರ್ಬೋದು ತಗೊಳ್ತಾ ಇರ್ತೀರಾ ಆದರೆ ಇತ್ತೀಚೆಗೆ ಯಾವುದೇ ನಿಮ್ಮ ಡಾಕ್ಟರ್ ಹತ್ರ ಯಾವುದೇ ಕಾಯಿಲೆಗೆ ತೋರಿಸಕ್ಕೆ ಹೋಗಿ ನಿಮ್ಮ ಬಿ ಚೆಕ್ ಮಾಡ್ತಾರೆ ಯಾಕಂದ್ರೆ ಈ ಬಿ ಪಿ ಒಂದು ಸೈಲೆಂಟ್ ಕಿಲ್ಲರ್ ಇದ್ದಂಗೆ ಅಂದರೆ ಒಳಗಡೆ ಜಾಸ್ತಿ ಆಗ್ತಾ ಅಂತ ನಿಮಗೆ ಗೊತ್ತೇ ಆಗಿಲ್ಲ ಎಷ್ಟೋ ಜನ ಸ್ಟ್ರೋಕ್ ಆದ ಪೇಷಂಟ್ಸಿಗೆ ನೋಡಿದಾಗ ಟೂ ಫಾರ್ಟಿ ಬೈ ಒನ್ ಟ್ವೆಂಟಿ ಅಷ್ಟು ಲೆವೆಲಿಗೆ ಹೈ ಆಗಿರುತ್ತೆ ನಿಮಗೆ ಬಿ ಪಿ ಕಾಯಿಲೆ ಅಂತ ಕೇಳಿದ್ರೆ ಇಲ್ಲ ಸರ್ ನಮಗೆ ಗೊತ್ತೇ ಇರಲಿಲ್ಲ ಇವತ್ತೇ ಗೊತ್ತಾಗಿದೆ ನಮಗೆ ಇಷ್ಟೊಂದು ಜಾಸ್ತಿ ಆದ್ರೆ ಸ್ಟ್ರೋಕ್ ಆದಮೇಲೆ ಗೊತ್ತಾಗ್ಬಿಡ್ತಾರೆ ತಕ್ವಾ ಹೊಡೆದು ಹೋದ್ರೆ ಗೊತ್ತಾಗೋಗ್ಬಿಡುತ್ತೆ ಅಂದರೆ ನೀವು ಬಿ ಪಿ ಯನ್ನು ಆಗಾಗ ಚೆಕ್ ಮಾಡಿಸ್ಕೊಬೇಕು ಈ ಮುಂಚೆ ಎಲ್ಲ ನಂತರ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ ಆದರೆ ಇತ್ತೀಚೆಗೆ ಮೂವತ್ತು ಮೂವತ್ತೈದು ನಂತರ ಕೂಡ ಚೆಕ್ ಮಾಡಿಸ್ಕೊಳ್ಳೋದು ಒಂದು ಒಳ್ಳೆಯ ಒಂದು ಸ್ಮಾರ್ಟ್ ಉಪಾಯ ಮೊದಲಿಗೆ ಈ ಬಿ ಪಿ ಕಾಯಿಲೆ ಯಾಕೆ ಬರುತ್ತೆ ಈ ಯಂಗ್ ಸ್ಟ್ರೆಸ್ನಲ್ಲಿ ಅಂದ್ರೆ ಈ ಹದಿಹರಿಯದರಲ್ಲಿ ಅಥವಾ ಯುವಕರಲ್ಲಿ ಸಾಧಾರಣವಾಗಿ ಯಾಕೆ ಬರುತ್ತೆ ಅಂದ್ರೆ ಮೊದಲನೇ ಕಾರಣನೇ ಸ್ಟ್ರೆಸ್ ಈ ಸ್ಟ್ರೆಸ್ ಅಂದರೆ ಟೆನ್ಷನ್ ಏನಂದ್ರೆ ನಮ್ಮ ದೇಹದಲ್ಲಿ ತುಂಬಾ ರಕ್ತ ಒತ್ತಡ ಇದ್ದಾಗ ಕೆಲಸದ ಒತ್ತಡ ಇರ್ಬೋದು ಫ್ಯಾಮಿಲಿ ಒತ್ತಡ ಇರ್ಬೋದು ಇನ್ನು ಯಾವುದೋ ಒಂಥರ ಒತ್ತಡಗಳಿರ್ಬೋದು ಸಾವಿರಾರು ಒತ್ತಡ ಮನುಷ್ಯ ಅಂದ್ರೆ ಇದೇ ಇರುತ್ತಲ್ಲ ಆದರೆ ಈ ಒತ್ತಡ ನಾವು ಕಂಟಿನ್ಯೂಸ್ ಆಗಿ ಹೇರ್ತಾ ಹೋದಾಗ ನಮ್ಮ ಮನಸ್ಸಿಗೆ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅನ್ನೋ ಒಂದು ಹಾರ್ಮೋನ ಉತ್ಪಾದನೆ ಜಾಸ್ತಿ ಆಗುತ್ತೆ ಇದು ಸ್ಟ್ರೆಸ್ ಹಾರ್ಮೋನ್ ನಮ್ಮಲ್ಲಿ ಸ್ಟ್ರೆಸ್ ಜಾಸ್ತಿ ಆದಾಗ ಈ ಹಾರ್ಮೋನ್ ಈ ಹಾರ್ಮೋನು ಎಲ್ಲವನ್ನೂ ಜಾಸ್ತಿ ಮಾಡುತ್ತೆ ನಮ್ಮ ರಕ್ತದ ಹಳಗಡನ್ನ ಕೂಡ ಹಾರ್ಡ್ ಮಾಡುತ್ತೆ ನಮ್ಮ ಲೂಮಿನಲ್ಲಿ ತಿನ್ನಿಸ್ ಇದು ಮಾಡುತ್ತೆ ಮತ್ತು ನಮ್ಮ ಈ ಕಿಡ್ನೀಸ್ ಮತ್ತು ನಮ್ಮ ಲಿವರ್ನಲ್ಲಿ ಆದಷ್ಟು ಸ್ವಲ್ಪ ಮಾರ್ಪಾಡುಗಳನ್ನ ತಂದ್ಬಿಟ್ಟು ಕೆಮಿಕಲ್ ವೇರಿಯೇಷನ್ಸ್ ಆಗಿಬಿಟ್ಟು ಈ ಥರ ಬಿ ಪಿ ಎದು ಆಗುತ್ತೆ ಎರಡನೇದಾಗಿ ನಮ್ಮ ಫಾಲ್ಟಿ ಲೈಫ್ ಸ್ಟೈಲ್ ಸರಿಯಾಗಿ ಎಕ್ಸಸೈಸ್ ಮಾಡಿದಲೇ ಇರೋದು ಸರಿಯಾಗಿ ಒಂದು ನಿಯಮಿತವಾದ ಒಂದು ಪೌಷ್ಟಿಕಾಂಶದ ಇಲ್ದಲೇ ಇರುವಂಥ ಆಹಾರವನ್ನು ಸೇವಿಸೋದು ಅಧಿಕವಾಗಿ ಸಾಫ್ಟ್ ಡ್ರಿಂಕ್ಸು ಅಧಿಕವಾಗಿ ಚಿಪ್ಸು ಅಥವಾ ಫ್ರೈಡ್ ಫುಡ್ಸು ಅಥವಾ ಸೋಡಿಯಂ ಜಾಸ್ತಿ ಇರುವಂಥ ಉಪ್ಪಿನ ಅಂಶ ನೋಡಿ ಸಾಧಾರಣವಾಗಿ ಹೇಳ್ತಾರೆ ಒಂದು ದಿವಸಕ್ಕೆ ನಮಗೆ ಒಂದು ಪಾಯಿಂಟ್ ಫೈವ್ ಗ್ರಾಮ್ ಒನ್ ಪಾಯಿಂಟ್ ಫೈವ್ ಗ್ರಾಮ್ ಮಾತ್ರ ನಮಗೆ ಉಪ್ಪು ಬೇಕಾಗಿರೋದು ಯಾಕಂದ್ರೆ ನಾವು ತಿನ್ನುವಂಥ ಎಲ್ಲ ಆಹಾರದಲ್ಲಿ ಉಪ್ಪ ಇದ್ರೂ ಕೂಡ ನಾವು ಆಡೆಡ್ ಶುಗರ್ ಮೇಲಿಂದ ಮೇಲೆ ಉಪ್ಪನ್ನು ಹಾಕೊಂಡು ಸೇವಿಸುವಂತ ಅಭ್ಯಾಸ ಇದೆ ಈಗ ಸುಮಾರು ಬರ್ತಾ ಇರುವಂತಹ ಬೇಕರಿ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು ಅಥವಾ ನಿಮ್ಮ ಚಿಪ್ಸ್ ಇರ್ಬೋದು ನೋಡಿ ಅದರಲ್ಲಿ ಹೇರಳವಾಗಿ ಶುಗರ್ ಆಗುತ್ತೆ ಇತ್ತೀಚೆಗಂತೂ ಸಣ್ಣ ಸಣ್ಣ ಮಕ್ಕಳಿಂದಲೇ ಇವಾಗ ಈ ಜಾಸ್ತಿ ಸಾಫ್ಟ್ ಡ್ರಿಂಕ್ಸ್ ಮತ್ತು ಚಿಪ್ಸ್ ಸೇವನೆಯ ಪ್ರಮಾಣ ಜಾಸ್ತಿ ಆಗ್ಬಿಡಿದೆ ಇದು ಏನು ಮಾಡುತ್ತೆ ಅಂದ್ರೆ ನಮಗೆ ಹೋಗ್ತಾ ಹೋಗ್ತಾ ನಮ್ಮ ಸೋಡಿಯಂ ಲೆವೆಲ್ಸ್ನ ಜಾಸ್ತಿ ಮಾಡಿಬಿಟ್ಟು ಈ ಇಂದ ಏನಾಗುತ್ತೆ ಅಂದ್ರೆ ವಾಟರ್ ರಿಟೆನ್ಷನ್ಸ್ ಆಗುತ್ತೆ ನಮ್ಮ ಆರ್ಟ್ರೀಸ್ ನಮ್ಮ ಏನು ರಕ್ತ ನಳಗಳಿದೆಯಾ ಅದ್ರ ಲ್ಯುಮೆನ್ ಇದೆ ಅದ್ರ ಥಿಕ್ನೆಸ್ ಕಡಿಮೆ ಆಗುತ್ತೆ ಮತ್ತು ಹಾರ್ಡ್ ಆಗುತ್ತೆ ಇದರಿಂದಾಗಿ ಈ ಬಿ ಪಿ ಕಾಯಿಲೆ ಸಾಧಾರಣವಾಗಿ ಜಾಸ್ತಿ ಬರ್ತಾ ಇರುತ್ತೆ ಮತ್ತು ಮೂರನೇದಂತ ಹೇಳಿದ್ರೆ ಎಕ್ಸಸೈಸಸ್ ಫ್ರೀ ಲೈಫ್ ಸ್ಟೈಲ್ ಯಾರಿಗೂ ಬೇಡ ತುಂಬ ಮಲಗಿರ್ತಾರೆ ತುಂಬ ಸುಸ್ತು ನಾನು ಮಲ್ಕೊಂಡ್ಬರ್ತೀನಿ ಎದ್ದು ವಾಕಿಂಗ್ ಮಾಡಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್ ಕೂತ್ಕೊಂಡೇ ಕೆಲಸ ಮಾಡುವಂಥದ್ದು ಮೂವ್ಮೆಂಟ್ ಇಲ್ದಲ್ಲಿರೋದು ಹಾರ್ಟಿಗೆ ಮಸಲ್ಸ್ಗೆ ಸರಿಯಾಗಿ ಪಂಪ್ ಆಗುವಂತ ಆಕ್ಷನ್ ಆಗುವಂತಹ ಒಂದು ಕ್ರಿಯೆಯಲ್ಲಿ ನಾವು ತೊಡಗದಲೇ ಇರುವಂಥದ್ದು ಕೂಡ ಈ ಬಿ ಪಿ ಕಾಯಿಲೆ ಸಣ್ಣ ವಯಸ್ಸಿನಲ್ಲೇ ಬರೋ ಕಾರಣ ಹಿಂದಿನ ಕಾಲದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ರು ಲೇಟ್ ಆಗಿ ಬರೋದು ಇವಾಗ ವಯಸ್ಸಾದ್ಮೇಲೆ ಅಲ್ಲ ಸಣ್ಣ ವಯಸ್ಸಿಂದಾನೇ ಆಕ್ಚುಲಿ ಹೊರಗಡೆ ಹೋಗೋದ್ ಬಿಟ್ಟ ಮೊಬೈಲ್ ಕಲ್ಚರ್ ಜಾಸ್ತಿ ಆಗ್ಬಿಟ್ಟಿದೆ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಜಾಸ್ತಿ ಆಗ್ಬಿಟ್ಟಿದೆ ಇದರಿಂದಾಗಿ ಸಣ್ಣ ವಯಸ್ಕರಲ್ಲಿ ಇತ್ತೀಚೆಗೆ ಬಿ ಪಿ ಎ ಕಾಯಿಲೆ ಸರ್ವೆ ಸಾರಣ ಬರ್ತಾ ಇದೆ ಈಗ ಬಂದ್ಬಿಟ್ಟಿದೆ ಈಗ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ಏನ್ ಮಾಡೋದು ಸರ್ ಮಾತ್ರೆ ತಗೋಬೇಕಾ ಅದು ಇವಾಗ ಕ್ವಶನ್ ನೋಡಿ ವೀಕ್ಷಕರೇ ಬಿ ಪಿ ಬಂದ ತಕ್ಷಣ ಮಾತ್ರ ಸ್ಟಾರ್ಟ್ ಮಾಡೋದು ಅಲ್ಲ ಪ್ರತಿಯೊಬ್ಬರು ಡಾಕ್ಟರ್ ಹತ್ರ ನೀವು ಹೋದಾಗ ಆ್ಯಕ್ಚುಲಿ ಒನ್ ಫಾರ್ಟಿ ಬೈ ನೈಂಟಿ ಆದ ತಕ್ಷಣ ಬಿ ಪಿ ಮಾತ್ರೆ ಸ್ಟಾರ್ಟ್ ಮಾಡಿಬಿಡಿ ಅಂತಾರೆ ಆದರೆ ಸುಮಾರು ಜನ ಕನ್ಫ್ಯೂಷನ್ ಹಂಗೆ ಕಂಟ್ರೋಲ್ ಮಾಡಿ ನೋಡ್ಬೋದು ಅಂತ ಯಾರೇ ಆಗಲಿ ಸರಿಯಾಗಿ ಮೊದಲನೇ ಒಂದು ಸಲಕ್ಕೆ ನೀವು ಬಿ ಪಿ ಚೆಕ್ ಮಾಡಿದ ತಕ್ಷಣ ನೀವು ಬಿ ಪಿ ಮಾತ್ರೆ ತಗೊಳ್ಳಿ ಅಂತ ಹೋಗಲ್ಲ ಇನ್ನೊಂದು ಎರಡು ದಿನ ನೋಡಿ ಸ್ವಲ್ಪ ಉಪ್ಪು ಕಡಿಮೆ ಮಾಡಿ ನೋಡಿ ಸ್ವಲ್ಪ ವಾಕಿಂಗ್ ಹೋಗಿ ಸ್ವಲ್ಪ ಕರೆದಿದ್ದೆಲ್ಲ ಐಟಮ್ಸ್ ಬಿಟ್ಬಿಡಿ ಒಂದು ಮೂರು ನಾಲ್ಕು ದಿನ ಬಿಟ್ಟು ಚೆಕ್ ಮಾಡಿ ನೋಡೋಣ ಆಮೇಲೆ ಬೇಕಾದ್ರೆ ತಗೊಂಡ್ರಾಯಿತು ಅಂತ ಹೇಳ್ತಾರೆ ನಾರ್ಮಲಿ ಹಂಗೆ ಹೇಳ್ತಾರೆ ಪದೇ ಪದೇ ಹಿಂಗೆ ಒನ್ ಫಾರ್ಟಿ ಬೈ ನೈಂಟಿಗಿಂತ ಜಾಸ್ತಿ ಇದೆ ನೋಡಿ ನಾರ್ಮಲ್ ಬಿ ಪಿ ಎಲ್ಲ ಮುಂಚೆ ಒನ್ ಟ್ವೆಂಟಿ ಬೈ ಏಯ್ಟಿ ಅಂತ ಹೇಳ್ತಾ ಇದ್ವಿ ಇವಾಗ ಒನ್ ಥರ್ಟಿ ಬೈ ನೈಂಟಿನೂ ಓಕೆ ಅದಕ್ಕಿಂತ ಜಾಸ್ತಿ ಆಗಬಾರ್ದು ಅಂತ ಹೇಳ್ತಾರೆ ಮುಂದೆ ಇನ್ನೊಂದು ಸ್ವಲ್ಪ ನಾರ್ಮಲ್ ಚೇಂಜ್ ಆಗ್ಬೋದು ಆದರೆ ನಾರ್ಮಲಿ ಒನ್ ಫಾರ್ಟಿ ಬೈ ನೈಂಟಿಗಿಂತ ಜಾಸ್ತಿ ಇದ್ದರೆ ಯಾವಾಗಲೂ ಇವರ ಆ್ಯಟ್ ರಿಸ್ಕ್ ಅಂದರೆ ಕಂಟಿನ್ಯೂಸ್ ಆಗಿ ಆ ರೇಂಜಲ್ಲಿ ಬಿ ಪಿ ಇರಬಾರದು ಅದಕ್ಕಿಂತ ಜಾಸ್ತಿ ಇದ್ದಾಗ ಪ್ರಾಬ್ಲಮ್ಸ್ ಆಗುತ್ತೆ ಹಾಗಾಗಿ ಇಂಥವರು ಕೆಲವು ಒಂದು ಉಪಾಯಗಳನ್ನು ಅನುಸರಿಸಬೇಕು ಇದ್ರ ಉಪಾಯಗಳನ್ನ ಅನುಸರಿಸ ಮುಂಚೆ ನಾವು ಒಂದು ವಿಷಯ ಹೇಳ್ತೀನಿ ವೀಕ್ಷಕರೇ ನಮ್ಮ ಬಿ ಪಿ ಜಾಸ್ತಿ ಆಗಲಿಕ್ಕೆ ಸೋಡಿಯಂ ಹೇಗೆ ಕಾರಣನೋ ಹಾಗೆ ನಮ್ಮ ಬಿ ಪಿಯನ್ನು ಕಡಿಮೆ ಮಾಡಲಿಕ್ಕೆ ಒಂದು ಐದಾರು ಫ್ಯಾಕ್ಟರ್ಸ್ ನಮ್ಮ ದೇಹ ನಮ್ಮ ಊಟದಲ್ಲಿ ಅಥವಾ ನಮ್ಮ ಆಹಾರದಲ್ಲಿ ಇರುವಂಥ ಐದಾರು ಅಂಶಗಳು ಈ ಬಿ ಪಿಯನ್ನು ಕಂಟ್ರೋಲ್ ಮಾಡಕ್ಕೆ ಸಹಾಯ ಮಾಡ್ತವೆ ಅದರಲ್ಲಿ ಮೊದಲನೇದಾಗಿ ತುಂಬ ಮುಖ್ಯವಾಗಿ ಅಂತ ಹೇಳಿದ್ರೆ ಪೊಟ್ಯಾಷಿಯಮ್ ಬಿ ಪಿಯನ್ನು ಕಡಿಮೆ ಮಾಡಲಿಕ್ಕೆ ಎರಡನೇದಾಗಿ ಮೆಗ್ನೀಷಿಯಮ್ ಮೂರನೇದಾಗಿ ನೈಟ್ರೇಟ್ಸ್ ಅಥವಾ ನೈಟ್ರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ ಅದು ನಾಲ್ಕನೇದಾಗಿ ನಮ್ಮ ಕ್ಯಾಲ್ಷಿಯಂ ಈ ಥರ ಆಹಾರ ಈ ಥರ ಫುಡ್ಸ್ಗಳು ನಮ್ಮ ದೇಹದಲ್ಲಿ ಜಾಸ್ತಿ ಇದ್ದಾಗ ನಮ್ಮ ಈ ರಕ್ತನಾಳಗಳು ಸರಿಯಾಗಿ ಒಂದು ಸಂಚಲನ ಉಂಟು ಮಾಡುತ್ತೆ ಒಂದು ಸ್ಮೂತ್ನೆಸ್ ಇರುತ್ತೆ ಮತ್ತು ನಮ್ಮ ರಕ್ತದೊತ್ತಡವನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರುವಂಥ ಇದು ಒಂದು ಫಿಕ್ಸ್ಡ್ ಮೆಕಾನಿಸಮ್ ನಮ್ಮ ದೇಹದಲ್ಲಿ ಹೆಂಗೆ ಸೋಡಿಯಂ ಜಾಸ್ತಿ ಮಾಡುತ್ತೋ ಹಾಗೆ ಈ ಪೊಟ್ಯಾಷಿಯಮ್ಮು ಮೆಗ್ನೀಷಿಯಮು ಕ್ಯಾಲ್ಶಿಯಂ ಮತ್ತು ನೈಟ್ರೇಟ್ಸ್ ಇರುವಂಥ ಆಹಾರಗಳನ್ನು ನಾವು ಹೆಚ್ಚು ಯೂಸ್ ಮಾಡದಲ್ಲಿ ನಮ್ಮ ದೇಹದಲ್ಲಿ ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ನ್ಯಾಚುರಲ್ ಆಗಿ ಇರಲಿಕ್ಕೆ ಸಾಧ್ಯ ಮತ್ತು ನೀವು ಇನ್ ಕೇಸ್ ಬಿ ಪಿ ಮಾತ್ರೆ ತಗೊಳ್ತಿದ್ದವ್ರು ಬಿ ಪಿ ಕಾಯಿಲೆ ಇದ್ದವರು ಕೂಡ ಈ ಆಹಾರ ಕ್ರಮ ನಾನು ಇವತ್ತು ಏನು ಹೇಳಕ್ ಹೋಗ್ತಾ ಇದೀನಿ ಈ ಆಹಾರ ಕ್ರಮನ ಫಾಲೋ ಮಾಡೋದ್ರಿಂದ ಬಿ ಪಿ ನ ಒಂದು ಹತೋಟಿಯಲ್ಲಿ ಇಟ್ಕೋಬಹುದು ಮತ್ತು ಬಿ ಪಿಯ ಒಂದು ಮಾತ್ರೆಗಳನ್ನ ಡೋಸೇಜ್ನ ಜಾಸ್ತಿ ಮಾಡೋದಾಗ್ಲಿ ಅಥವಾ ತಗೊಳ್ಳೋದನ್ನಾಗಲಿ ಸಂಪೂರ್ಣವಾಗಿ ಮುಕ್ತಿ ಹೊಂದಬಹುದು ಸೊ ಯಾವ್ದ್ರಲ್ಲ ಪೈದ ಇದೆ ಮೊದಲನಿಗೆ ನೋಡಿ ನಿಮಗೆ ಪೊಟ್ಯಾಷಿಯಂ ರಿಚ್ ಫುಡ್ಸ್ ಕೆಲವು ಇದಾವೆ ಅದರಲ್ಲಿ ಮೇನ್ಲಿ ಸ್ವೀಟ್ ಪೊಟ್ಯಾಟೋಸ್ ಗೆಣಸು ಗೆಣಸಿನಲ್ಲಿ ಅತಿ ಹೇರಳವಾಗಿ ಪೊಟ್ಯಾಷಿಯಂ ಇರುತ್ತೆ ಪೊಟ್ಯಾಷಿಯಮ್ ಯಾಕೆ ಅಂತ ಹೇಳಿದ್ರೆ ಅದು ಸೋಡಿಯಂ ಸ್ಪೇರಿಂಗ್ ಎಫೆಕ್ಟ್ ನ ಹೊಂದಿರುತ್ತೆ ಅಂದ್ರೆ ಸೋಡಿಯಂನ ಬದಲಿಗೆ ಆಗುವಂತ ಒಂದು ಸಿಂಪೋರ್ಟ್ ಮೆಕಾಲಿಸ್ಮ್ ಆಂಟಗೋನಿಸ್ಟ್ ಆಗಿ ಸೋಡಿಯಂನ ಎನಿಸ್ಟ್ ಆಗಿ ವರ್ಕ್ ಮಾಡುವಂಥ ಒಂದು ಈ ಪೊಟ್ಯಾಷಿಯಂ ಇದೆಯಲ್ಲ ಇದು ನಮ್ಮ ದೇಹದಲ್ಲಿ ಈ ತರ ಕೆಲಸ ಮಾಡುತ್ತೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸ್ವೀಟ್ ಪೊಟ್ಯಾಟೋಸ್ ಇರ್ಬೋದು ಅಥವಾ ಬಾಳೆಹಣ್ಣು ಬನಾನಾಸ್ ಈ ಚುಕ್ಕಿ ಬಾಳೆಹಣ್ಣು ಅಂತ ಬರುತ್ತಲ್ಲ ಅದರಲ್ಲೂ ಕೂಡ ಹೇರಳವಾಗಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ ಸೊ ಈ ನಿಮ್ಮ ಪೊಮೋಗ್ರನೇಟ್ ಅಂತ ಹೇಳಿದ್ರೆ ನಿಮ್ಮ ಈ ದಾಳಿಂಬೆ ಹಣ್ಣು ಅಂತ ಹೇಳ್ತೀರಾ ಅದರಲ್ಲೂ ಕೂಡ ಹೆಚ್ಚು ಪೊಟ್ಯಾಷಿಯಂ ಅಂಶ ಇರುತ್ತೆ ಇದನ್ನ ರೆಗ್ಯುಲರಾಗಿ ಸೇವಿಸ್ತಾ ಬರೋದ್ರಿಂದ ಕೂಡ ನಮ್ಮ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಎರಡನೇದಾಗಿ ನೈಟ್ರೇಟ್ಸ್ ಜಾಸ್ತಿ ಇರುವಂಥ ಅಂಶಗಳು ನೈಟ್ರೇಟ್ಸ್ ಜಾಸ್ತಿ ಮೇಯ್ನ್ ಆಗಂದರೆ ಕೆಲವು ತರಕಾರಿಗಳಲ್ಲಿ ಸೊಪ್ಪುಗಳಲ್ಲಿ ಹೆಚ್ಚು ನೈಟ್ರೇಟ್ಸ್ ಇರುತ್ತೆ ಅದರಲ್ಲೂ ಎಸ್ಪೆಷಲಿ ಹೇಳಿದ್ರೆ ಈ ಬೀಟ್ರೂಟ್ ಬೀಟ್ರೂಟ್ನಲ್ಲೂ ಕೂಡ ತುಂಬ ನೈಟ್ರೇಟ್ಸ್ ಇರುತ್ತೆ ಈಗ ನೈಟ್ರಿಕ್ ಆಕ್ಸೈಡ್ ಏನು ಮಾಡುತ್ತೆ ಅಂದರೆ ನಮ್ಮ ರಕ್ತ ನೊಳಗಳನ್ನು ಒಪ್ಸುತ್ತೆ ನೋಡಿ ಯೂರಿಕ್ ಆ್ಯಸಿಡ್ ಹೇಗೆ ನಮ್ಮ ನೈಟ್ರಿಕ್ ಆಕ್ಸಿಡ್ನ ಕಡಿಮೆ ಮಾಡಿಬಿಟ್ಟು ರಕ್ತನಳನಗಳನ್ನ ಶ್ರಿಂಕ್ ಮಾಡುತ್ತೋ ಅದೇ ರೀತಿ ಈ ನೈಟ್ರೇಟ್ಸು ನಮ್ಮ ರಕ್ತನಾಳಗಳನ್ನ ಉಪ್ಪಿಸುತ್ತೆ ಅಂದರೆ ರಕ್ತ ಸರಾಗವಾಗಿ ಪಾಸ್ ಮಾಡಲಿಕ್ಕೆ ಈ ನೈಟ್ರೇಟ್ಸ್ ಕೆಲಸವನ್ನು ಮಾಡುತ್ತೆ ಈ ನೈಟ್ರೇಟ್ಸ್ ಮೈನ್ ಆಗಿರೋದು ಅಂತ ಹೇಳಿ ಈ ನವಿಲ್ಕೋಸ್ನಲ್ಲಿ ಈ ಬೀಟ್ರೂಟ್ನಲ್ಲಿ ಕ್ಯಾರೆಟ್ನಲ್ಲಿ ಮತ್ತು ಹಸಿರು ಸೊಪ್ಪಿನ ತರಕಾರಿಗಳಲ್ಲಿ ಹೇರಳವಾಗಿರುತ್ತೆ ಬಿ ಪಿ ಕಾಯಿಲೆ ಇದ್ದವ್ರು ಏನು ಮಾಡ್ಬೋದು ಅಂತೇಳಿದ್ರೆ ದಿನಾ ಬೆಳಿಗ್ಗೆ ಒಂದು ಜ್ಯೂಸನ್ನು ಕುಡಿಬೋದು ಅಂದರೆ ಏನಂತ ಹೇಳಿದ್ರೆ ಬೀಟ್ರೂಟ್ ಜ್ಯೂಸ್ ಆ ಬೀಟ್ರೂಟಿಗೆ ಬೇಕಾದರೆ ನೀವು ಕ್ಯಾರೆಟ್ನೂ ಹಾಕೋಬಹುದು ಶುಂಠಿನೂ ಹಾಕೋಬಹುದು ಈ ಬೀಟ್ರೂಟ್ ಜ್ಯೂಸ್ನ ನಿರ್ಮಿತವಾಗಿ ಸೇವಿಸ್ತಾ ಬರೋದ್ರಿಂದ ನಮ್ಮ ದೇಹದಲ್ಲಿ ನೈಟ್ರೇಟ್ ಜಾಸ್ತಿ ಆಗುತ್ತೆ ರಕ್ತ ಸಂಚಾರ ಕ್ಲೀನ್ ಆಗುತ್ತೆ ಶುಗರ್ ಇದ್ದವ್ರು ತಗೋಬಹುದು ಹಾಗಾದ್ರೆ ನೋಡಿ ಶುಗರ್ ಇದ್ದವರು ಅದರ ಪಲ್ಪ್ನ ತಗೋಬೇಡಿ ಬರೀ ರಸವನ್ನು ಮಾತ್ರ ಹಿಡ್ಕೊಂಡು ಕುಡಿಯಿರಿ ನಿಮ್ಮ ತಿಂಡಿಯ ಪ್ರಮಾಣವನ್ನು ಅಥವಾ ಯಾವುದು ಹೆಚ್ಚು ನೀವು ಧಾನ್ಯಗಳನ್ನ ತಗೋಳ್ತೀರೋ ಅದರ ಪ್ರಮಾಣವನ್ನು ಕಡಿಮೆ ಮಾಡಿ ಈ ಜ್ಯೂಸ್ನ ನಿಯಮಿತವಾಗಿ ಸೇವಿಸ್ತಾ ಬನ್ನಿ ಡಯಾಬಿಟಿಸ್ ಇದ್ದವರಲ್ಲೂ ಕೂಡ ಬಿ ಪಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇದು ಜಾಸ್ತಿ ಆಗಲಿ ನೋಡಿ ಬಿ ಪಿ ಜಾಸ್ತಿ ಆಗ್ಲಿಕ್ಕೆ ಡಯಾಬಿಟಿಸು ಒಂದು ಕಾರಣ ಕೊಲೆಸ್ಟ್ರಾಲು ಒಂದು ಕಾರಣ ಆದರೆ ಇಲ್ಲಿ ಮೇನ್ ಕಾರಣಗಳು ಯಂಗಸ್ಟರ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಡಯಾಬಿಟಿಸು ಮತ್ತೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಆಜ್ಜಿನಲ್ಲಿ ಬರಲ್ಲ ಆದರೆ ಯಂಗ್ಸ್ಟರ್ ಏಜ್ ಆಗ್ತಾ ಆಗ್ತಾ ಇದ್ದಂಗೆ ಡಯಾಬಿಟಿಸ್ ಅಂಡ್ ಕೊಲೆಸ್ಟ್ರಾಲ್ ಇಂದ ಬಿ ಪಿ ಬಂದಿರುತ್ತೆ ಅಂತವರಿಗೂ ಕೂಡ ಈ ಒಂದು ಮನೆ ಮದ್ದು ಸಹಾಯವನ್ನು ಮಾಡುತ್ತೆ ಮೇನ್ ಥಿಂಗ್ ಮೂರನೇದಾಗಿ ನಾನು ಹೇಳಿದಂಗೆ ಮೆಗ್ನೀಷಿಯಂ ಮೆಗ್ನೀಷಿಯಂ ಅನ್ನೋದು ಒಂದು ನೋಡಿ ಒಂಥರ ಕಾಮಿಂಗ್ ಹಾರ್ಮೋನ್ ಇದ್ದಂಗೆ ಅಂತ ಒಂಥರ ಮಿನಿರಲ್ ಇದ್ದಂಗೆ ನಮ್ಮ ದೇಹ ನಿದ್ರೆ ಬರ್ತಾ ಇಲ್ಲ ಕೆಲವರಿಗೆ ಕೈ ಕಾಲು ಉರಿ ಬರ್ತಾ ಇರುತ್ತೆ ಇಂಥವರಿಗೆಲ್ಲ ಮತ್ತೆ ದೇಹದಲ್ಲಿ ಅಲ್ಲಿ ಕ್ಯಾಚಸ್ ಉಂಟಾಗ್ತಾ ಇರುತ್ತೆ ಮಸಲ್ ಟುಚ್ಚಸ್ ಇರುತ್ತೆ ಬಿ ಪಿ ಕಾಯಿಲೆ ಇದ್ದವರಿಗೆ ತಲೆನೋವು ಸಾಧಾರಣವಾಗಿ ಬರ್ತಾ ಇರುತ್ತೆ ಸೊ ಇಂಥದ್ದೆಲ್ಲ ಇದಾಗ್ಲಿಕ್ಕೆ ಮೆಗ್ನೀಷಿಯಂ ತುಂಬಾ ಮುಖ್ಯ ಈ ಮೆಗ್ನೀಷಿಯಂ ರಿಚ್ ಫುಡ್ಸ್ ಅನ್ನು ನೀವು ಹೊಡೆದ್ರೆ ಸುಮಾರು ಕಾಳುಗಳಿದಾವೆ ಲೈಕ್ ಸಿಯಾ ಸೀಡ್ಸ್ ಇರ್ಬೋದು ಪಂಪಿಂಗ್ ಸೀಡ್ಸ್ ಇರ್ಬೋದು ಕೆಲವು ಈ ಸಪ್ ತರಕಾರಿ ಹಸಿರು ಸೊಪ್ಪಿನ ತರಕಾರಿಗಳು ಇದರಲ್ಲೆಲ್ಲ ಮೆಗ್ನೀಷಿಯಂ ಹೇರಳವಾಗಿರುತ್ತೆ ಸೊ ಈ ಮೆಗ್ನೀಷಿಯಂ ರಿಚ್ ಫುಡ್ಸ್ ನ ತಗೊಳ್ತಾ ಬರೋದ್ರಿಂದ ನಿಮ್ಮ ಬಿಪಿ ಕಾಯಿಲೆ ಕೂಡ ಕಂಟ್ರೋಲ್ ಮಾಡಬಹುದು ನಾಲ್ಕನೇದಾಗ ನಾನು ಹೇಳಿದ್ದು ಕ್ಯಾಲ್ಷಿಯಂ ಈ ಕ್ಯಾಲ್ಶಿಯಂ ರಿಚ್ ಫುಡ್ಸ್ ಎಸ್ಪೆಷಲಿ ನಿಮಗೆಲ್ಲ ಗೊತ್ತಿರೋಂಗೆ ಹಾಲು ರಾಗಿ ಮತ್ತು ಹಸಿರು ತೊಪ್ಪಿನ ತರಕಾರಿಗಳಲ್ಲಿ ಅತಿ ಹೇರಳವಾಗಿ ಈ ಕ್ಯಾಲ್ಸಿಯಂನ ಅಂಶ ಜಾಸ್ತಿ ಇರುತ್ತೆ ಕ್ಯಾಲ್ಶಿಯಂ ಯಾಕೆ ನಮ್ಮ ಸ್ಮೂತ್ ಮಸಲ್ಸ್ ಅಂತ ಹೇಳಿದ್ರೆ ನಮ್ಮ ಆರ್ಟ್ರೀಸ್ ಇಂದ ರಕ್ತ ನಾಳಗಳಿದೆಯಲ್ಲ ಅಲ್ಲಿ ಸ್ಮೂತ್ ಮಸಲ್ ಅಂತ ಅದು ಕಾಂಟ್ರಾಕ್ಷನ್ ಆಗಬೇಕು ರಿಲ್ಯಾಕ್ಸ್ ಆಗಬೇಕು ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗಬೇಕು ಅಂದರೆ ಈ ಕ್ಯಾಲ್ಶಿಯಂನ ಪ್ರಮಾಣ ನಮ್ಮ ದೇಹದಲ್ಲಿ ಸರಿಯಾಗಿರಬೇಕು ನಮಗೆ ನಮ್ಮ ತಿನ್ನುವಂಥ ಧಾನ್ಯಗಳಿಂದ ನಮಗೆ ಯಾವುದೇ ರೀತಿಯ ಅತಿ ಹೇರಳವಾಗಿ ಕ್ಯಾಲ್ಶಿಯಮ್ ಸಿಗಲ್ಲ ಯಾಕಂದರೆ ರಾಗಿದಲ್ಲಿ ಬಿಟ್ರೆ ಈ ಅಕ್ಕಿ ಇರ್ಬೋದು ಗೋಧಿ ಇರ್ಬೋದು ಜೋಳ ಇರ್ಬೋದು ಎಲ್ಲ ಕ್ಯಾಲ್ಶಿಯಂ ಕಡಿಮೆ ಇರುತ್ತೆ ಹಾಗಾಗಿ ಹಾಲು ರಾಗಿ ಇಂಥ ಐಟಮ್ಸ್ ಜಾಸ್ತಿ ಯೂಸ್ ಮಾಡಿ ನೋಡಿ ಹಸಿರು ಸೊಪ್ಪಿನ ತರಕಾರಿಗಳನ್ನು ಜಾಸ್ತಿ ಯೂಸ್ ಮಾಡಿ ಇದು ಒಂದು ಕಡೆ ಆದರೆ ಇನ್ನೊಂದು ಟೆಕ್ನಿಕ್ ಏನಿದೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಹೇರಳವಾಗಿರುತ್ತೆ ಅದು ತೆಗೆದು ಹಾಕೋಕೆ ಕೆಲವು ತರಕಾರಿಗಳಿರುತ್ತೆ ಅದು ನೀರಿನ ಯುಕ್ತ ತರಕಾರಿಗಳು ಆ ಥರ ತರಕಾರಿಗಳ ಜ್ಯೂಸು ಅದರಲ್ಲಿ ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಒಂದು ಎಳನೀರು ಎರಡನೇದಾಗಿ ಬೂದು ಕುಂಬಳಕಾಯಿ ಈ ಬೂದು ಕುಂಬಳಕಾಯಿ ಜ್ಯೂಸು ದಿನನಿತ್ಯ ಸೇವಿಸ್ತಾ ಬರೋದ್ರಿಂದ ಬಿ ಪಿ ಕಂಟ್ರೋಲ್ ಆಗುತ್ತೆ ಅಂತ ಕೂಡ ಸೈಂಟಿಫಿಕಲಿ ಪ್ರಯೋಗ ಅದರಲ್ಲಿ ಪೊಟ್ಯಾಷಿಯಮ್ಮು ಹೇರಳವಾಗಿರುತ್ತೆ ವೈಟಮಿನ್ ಸಿ ಹೇರಳವಾಗಿರುತ್ತೆ ಮತ್ತು ಐಯನ್ ಮತ್ತು ಮೆಗ್ನೀಷಿಯಮ್ನ ಪ್ರಮಾಣ ಕೂಡ ಈ ಬೂದು ಕುಂಬಳಕಾಯಿ ಜಾಸ್ತಿ ಇರುತ್ತೆ ಮತ್ತು ನಮ್ಮ ದೇಹದಿಂದ ಅಧಿಕವಾಗಿರುವಂತ ನೀರನ್ನು ತೆಗೆದು ಹಾಕಲಿಕ್ಕೆ ಈ ಬೂದು ಕುಂಬಳಕಾಯಿ ಸಹಾಯ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರಯೋಗಿದೆ ಹಾಗಾಗಿ ಈ ತರ ಡಯುರೇಟಿಕ್ ಜ್ಯೂಸಸ್ ಅಂದರೆ ನಮ್ಮ ನೀರನ್ನ ಹೊರಗೆ ಹಾಕುವಂತ ಜ್ಯೂಸಸ್ನ ದಿನನಿತ್ಯ ಸೇವಿಸ್ತಾ ಬನ್ನಿ ಸೊ ಮತ್ ಒಂದು ಮೇನ್ ಥಿಂಗ್ ಇಷ್ಟು ಅದ್ರ ಜೊತೆಗೆ ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುವಂಥ ಅಂಶ ಇರುವಂಥ ಆಹಾರಗಳು ನೋಡಿ ಎಚ್ ಡಿ ಎಲ್ ಅಂತ ಹೇಳ್ತೀವಿ ನಮಗೆಲ್ಲ ಗೊತ್ತು ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ನಮ್ಮ ರಕ್ತನಾಳಗಳು ಚೆನ್ನಾಗಿರಬೇಕು ಕ್ಲೀನ್ ಆಗಿರಬೇಕು ಅಂದರೆ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಇರಬೇಕು ಒಳ್ಳೆ ಕೊಲೆಸ್ಟ್ರಾಲ್ನ ಪ್ರಮಾಣ ಜಾಸ್ತಿ ಇರಬೇಕು ಒಳ್ಳೆಯ ಕೊಲೆಸ್ಟ್ರಾಲ್ನ ಪ್ರಮಾಣ ಜಾಸ್ತಿ ಮಾಡಲಿಕ್ಕೆ ಕಾರಣ ಅಂದರೆ ಈ ಒಮೆಗಾ ಥ್ರೀ ಫ್ಯಾಟಿ ಆಸಿಡ್ಸ್ ರಿಚ್ ಇರುವಂಥ ಅಂಶಗಳು ಅಂದರೆ ಅಗಸೆ ಬೀಜ ಇರ್ಬೋದು ಅಥವಾ ವಾಲ್ನಟ್ಸ್ ಇರ್ಬೋದು ಅಥವಾ ನಮ್ಮ ಈ ಸಮುದ್ರದಲ್ಲಿ ಸಿಗುವಂಥ ಮೀನಿನ ಅಂಶ ಇರುವಂಥ ಆಹಾರಗಳಿರ್ಬೋದು ಈ ಅವಕಾಡು ಅಥವಾ ಬೆಣ್ಣೆ ಹಣ್ಣು ಬಟರ್ ಫ್ರೂಟ್ ಅಂತ ಹೇಳ್ತೀವಿ ಈ ಥರದ್ರೆಲ್ಲ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುತ್ತೆ ಹಂಗಂತ ಇವಾಗ ಫಿಶ್ ಅಂತ ಹೇಳ್ಬಿಟ್ಟು ಅಂತ ಫಿಶ್ ಫ್ರೈ ಮಾಡಿಕೊಂಡು ಚೆನ್ನಾಗಿ ಕರೆದು ಸಾಂಬಾರ್ ಮಾಡ್ಕೊಂಡು ತಿನ್ನೋದಲ್ಲ ಅದಕ್ಕೆ ಉಪ್ಪಿನ ಪ್ರಮಾಣ ಆದಷ್ಟು ಕಡಿಮೆ ನಾನು ಮುಂಚೆನೆ ಹೇಳಿದಂಗೆ ಒನ್ ಪಾಯಿಂಟ್ ಫೈವ್ ಗ್ರಾಮ್ ಪರ್ ಡೇ ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಫಾರ್ ಸಾಲ್ಟ್ ಫಾರ್ ಬಿ ಪಿ ಪೇಷಂಟ್ಸ್ ಹಾಗಾಗಿ ಸಾಲ್ಟ್ನ ಆದಷ್ಟು ರೆಸ್ಟ್ರಿಕ್ಟ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಆಹಾರಗಳನ್ನ ಜಾಸ್ತಿ ಸೇವಿಸ್ತಾ ಬನ್ನಿ ಒಂದು ನಿಯಮಿತವಾದ ಒಂದು ಓಡಾಡುವಂಥ ಅಭ್ಯಾಸ ಒಂದು ಎಕ್ಸಸೈಸ್ ಮಾಡುವಂಥ ಅಭ್ಯಾಸನ ಇಟ್ಕೊಳ್ಳಿ ಸ್ಟ್ರೆಸ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿ ಯೋಗ ಪ್ರಾಣಾಯಾಮ ಧ್ಯಾನ ಮೆಡಿಟೇಷನ್ ಸಾವಿರಾರು ಟೆಕ್ನಿಕ್ಸ್ ಇದೆ ಡ್ಯಾನ್ಸ್ ಮಾಡೋದಿರ್ಬೋದು ಹಾಡು ಹೇಳೋದಿರ್ಬೋದು ಹೆಂಗೋ ಒಟ್ಟಿನಲ್ಲಿ ಈವನ್ ಗಾರ್ಡನಿಂಗ್ ಮಾಡೋದಿರ್ಬೋದು ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ನ ಆದಷ್ಟು ಒಂದು ಕಂಟ್ರೋಲ್ ಇಟ್ಕೊಳ್ಳಿ ಒಳ್ಳೆಯ ಸಹವಾಸದೊಂದಿಗೆ ಒಳ್ಳೆಯ ಒಂದು ಹ್ಯಾಬಿಟ್ಸ್ನ ಫಾರ್ಮೇಷನ್ನ ಮಾಡ್ಕೊಳ್ಳಿ ಇದೆಲ್ಲ ಮಾಡಿಕೊಂಡು ನಿಮ್ಮ ಒಂದು ನಿದ್ದೆ ನಿಮ್ಮ ಒಂದು ಆಹಾರ ವಿಹಾರ ಕ್ರಮ ಸರಿಯಾಗಿದ್ದು ನಿಮ್ಮ ಆಹಾರ ಈ ರೀತಿ ಇದ್ದರೆ ಖಂಡಿತವಾಗ್ಲೂ ನೀವು ಬಿ ಪಿ ಬರೋದನ್ನು ತಡೆಗಟ್ಟಬಹುದು ಈಗ ಬಂದಿದ್ರು ಕೂಡ ಆ ಡೋಸೇಜ್ನ ಜಾಸ್ತಿ ಮಾಡೋದನ್ನ ಅವಾಯ್ಡ್ ಮಾಡ್ಬೋದು ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ